ಯಪ್ಪಾ ಏನ್ರಿ ಇವಾಗ ರಾಜಿದು, ಯಾವಾಗ್ಲೂ ಈ ಹೆಣ್ಮಕ್ಳು ಅದ್ರಲ್ಲೂ ತಾಯಿಂದ್ರು ಕಂಕ್ಳಿಗೆ ಯಾವಾಗ್ಲೂ ಮಕ್ಳನ್ನ ಕಟ್ಕೊಂಡಿರ್ತಾರಲ್ಲ, ಆತರ ನಿಮ್ ಹೆಗ್ಲಿಗೆ ಯಾವಾಗ್ಲೂ ಈ ಬ್ಯಾಗ್ ನೇತಾಕೊಂಡೇ ಇರ್ತೀರಲ್ಲ. ಅದಕ್ಕೆ ನ್ಯೂಸ್ ಪೇಪರ್ ಅದೇನದು ಯಾವಾಗ್ಲೂ ನ್ಯೂಸ್ ಪೇಪರ್ನ ಕ್ಯಾರಿ ಮಾಡೋದು ಯಾಕೆ? ನನ್ನ ನ್ಯೂಸ್ ಪೇಪರ್ಗಳನ್ನ ನೀವು ಓದಲ್ವಾ? ಅಲ್ಲ ಓದ್ತೀನಿ, ಅದಕ್ಕೋಸ್ಕರನೇ ಬೇಕು ಬೇಕು, ಒಳ್ಳೆ ಅಭ್ಯಾಸ ಯಾವಾಗ್ಲೂ ಈ ತರನೇ ತುಂಬಂಗಿ. ಅಲ್ಲ ಈಗ ತಾನೇ ನೀವು ಹೇಳಿದ್ರಲ್ಲ ಒಂದು ನಿಗೂಢವಾದಂತ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ಅಂತ, ಅದೇ ರೀತಿಯಾದಂತ ನಿಗೂಢವಾದಂತ ವಿಷಯ ಒಂದು ನ್ಯೂಸ್ ಬಂದ್ಬಿಡಿದೆ. ನಿಗೂಢವಾಗಿರೋ ಒಂದು ನ್ಯೂಸ್ ಬಂದಿದ್ಯಾ? ಹೆವಿ ಹೆವಿ ಇಂಟ್ರೆಸ್ಟಿಂಗ್, ಹೆವಿ ಇಂಟ್ರೆಸ್ಟಿಂಗ್. ಈಗ ಇವರು ಬಾಲಿವುಡ್ ಹೀರೋ ಗೊತ್ತಲ್ವಾ ನಿಮಗೆ, ಸಂಜಯ್ ದತ್ತು. ಸಂಜಯ್ ದತ್ತು ಅವರು ಅದೇ ಸರ್ಕಿಟ್ ಕ್ಯಾ ಬೋಲ್ನಾ ಮುನ್ನಾ ಬಾಯ್ ಅಂತಿರಲ್ವಾ, ಅದೇ ಮುನ್ನಾ ಬಾಯ್ ಅಂತ ಫೇಮಸ್ ಆಗಿದಾರಲ್ಲ, ಅವರು ಈಗ ಗ್ಯಾಂಗ್ಸ್ಟರ್ ತ್ರೀ ಅಂತ ಒಂದು ಸಿನಿಮಾ ಮಾಡ್ತಾ ಇದಾರೆ. ಆ ಒಂದು ಸಿನಿಮಾದಲ್ಲಿ ಅವರ ಒಂದು ಪಾತ್ರಕ್ಕೆ ಅವರು ಒಂದು ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾರೆ. ಡಿಫ್ರೆಂಟ್ ಆ ಹೇರ್ ಸ್ಟೈಲ್ ಹೆಂಗಿದೆ ಅಂತಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ ಅಲ್ವಾ ಕಿಚ್ಚ ಸುದೀಪ್, ಅವರು ದ ವಿಲನ್ ಚಿತ್ರಕ್ಕೋಸ್ಕರ ಮಾಡಿಸ್ಕೊಂಡಿದಾರಲ್ಲ, ಸೇಮ್ ಡಿಟ್ಟೋ ಸೇಮ್ ಪಿಂಚ್ ಪಿಂಕಿ ಪಿಂಕಿ ಸೇಮ್ ಒಂದೇ ತರ ಇದೆ. ಸೊ ಇವಾಗ ಏನಪ್ಪ ಅಂತಂದ್ರೆ, ಈಗ ಕಿಚ್ಚ ಸುದೀಪ್ ಅವ್ರದ್ದು ಹೇರ್ ಸ್ಟೈಲ್ ನೋಡ್ಕೊಂಡು ಅದರಿಂದ ಇನ್ಸ್ಪೈರ್ ಆಗಿ ಏನಾದರೂ ಸಂಜಯ್ ದತ್ತ ಈ ಥರ ಮಾಡ್ಕೊಂಡ್ರ, ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಸಂಜಯ್ ದತ್ತ ಅವ್ರ ಈ ಥರ ಮಾಡ್ಕೊಂಡ್ರ ಅನ್ನೋ ಒಂದು ಎಲ್ಲರಿಗೂ ಕೂಡ ಡೌಟ್ ಇದೆ. ಅದೇ ರೀತಿ ನನಗೂ ಕೂಡ ಅದೇ ಡೌಟ್ ಕಾಡ್ತಾ ಇದೆ. ಜಸ್ಟ್ ಒನ್ ಮಿನಿಟ್, ನಾನು ಈಗಲೇ ಹೋಗ್ಬಿಟ್ಟು ಸಂಜಯ್ ದತ್ತ ಅವ್ರನ್ನ ಸರ್ ಯಾವ ಥರ ಮಾಡಿಸ್ಕೊಂಡಿರೋದು ಅವ್ರ ಥರ ಅಂತ ಕೇಳ್ಕೊಂಡೆ ಬಂದ್ಬಿಡ್ತೀನಿ. ತ್ಯಾಗರಾಜ್, ಇವಾಗ ನೀವು ಎಲ್ಲಿ ಜಂಪ್ ಮಾಡಿದಿರೋ ಅಲ್ಲಿ ಸಂಜಯ್ ದತ್ತ ಅವ್ರು ಇಲ್ಲ, ಬರೀ ಮೊಸಳೆ ತಿಮ್ಮಿಂಗಳ ಅವೇ ಇರೋದು. ಇದ್ಯಾಕೆ ನೋಡ್ತಿದ್ರಿ? ಏನಾಯ್ತು ಮಿಸ್ಟರ್ ಯೋಗರಾಜ್? ಅಲ್ಲ ಮಿಸ್ಟರ್ ತ್ಯಾಗರಾಜ್, ನೀವು ಈಗ ತಾನೇ ನೀರಲ್ಲಿ ದುಮುಕಿದ್ರಲ್ವಾ, ಏನೊಂಚೂರು ಒದ್ದೇನೇ ಆಗಿಲ್ಲ. ಅದೇನಪ್ಪ ಅಂತಂದ್ರೆ, ಆಕ್ಚುಲಿ ನೀರಿಗೆ ಅಂತಾನೆ ಜಂಪ್ ಮಾಡಿದೆ, ಆದ್ರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ನನ್ನ ಕೋಟು ಬೋಟದ ಮೊಳಕ್ಕೆ ತಗಲಾಕೋಬಿಟ್ಟಿತ್ತು.